ನಮಸ್ಕಾರ ಸ್ನೇಹಿತರೆ ಸಾತ್ವಿಕ ಜೀವನ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿನ ನಾವು ದಕ್ಷಿಣ ಕನ್ನಡದ ಪ್ರಸಿದ್ಧ ದೋಸೆ ಓಡು ದೋಸೆ ಇದನ್ನು ಓಡುಪಾಳೆ ಅಥವಾ ಕಪ್ಪಾ ರೊಟ್ಟಿ ಅಂತಲೂ ಕರೀತಾರೆ ಇದನ್ನು ಹೇಗೆ ಮಾಡೋದಂತ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಇದನ್ನು ಅಕ್ಕಿಯಲ್ಲಿ ಮಾಡ್ತಾರೆ ನಾನು ಸಿರಿಧಾನ್ಯದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಕ್ಕಿ ಬೇಳೆ ಯಾವುದೂ ಇಲ್ಲದೆ ಹುಳಿ ಬರಿಸದೆ ಅತ್ಯಂತ ಮೃದುವಾದ ದೋಸೆಯನ್ನು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಇಲ್ಲಿ ನಾನು ಒಂದು ಲೋಟದಷ್ಟು ಸಿರಿಧಾನ್ಯವನ್ನು ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಇಟ್ಟಿದ್ದೇನೆ ಇದು ನಾನು ಸಾಮೆ ಅಕ್ಕಿಯನ್ನು ಉಪಯೋಗಿಸಿದ್ದೇನೆ ನೀವು ಯಾವ ಸಿರಿಧಾನ್ಯವನ್ನಾದರೂ ಉಪಯೋಗಿಸ್ಕೊಳ್ಬೋದು ಇದು ಆರರಿಂದ ಎಂಟು ಗಂಟೆಗಳ ಕಾಲ ನೆನಿಬೇಕು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತೂರಿ ಹಾಗೂ ಅರ್ಧ ಕಪ್ಪು ತೆಳ್ಳಗಿನ ಅವಲಕ್ಕಿಯನ್ನು ಸೇರಿಸಿಕೊಂಡು ಸಿರಿಧಾನ್ಯವನ್ನು ನೆನೆಸಿದ ನೀರಿನಲ್ಲೇ ರುಬ್ಬಿಕೊಳ್ಳಿ ನುಣ್ಣಗೆ ರುಬ್ಬಿಕೊಳ್ಳಿ ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ನಾನು ಮೊದಲೇ ಹೇಳಿದ್ದೇನೆ ಇದ್ರೆ ಹಿಟ್ಟನ್ನು ಹುಳಿ ಬರ್ಸೋದೇನು ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಹಿಟ್ಟಿನ ಹದ ಸಾಮಾನ್ಯ ದೋಸೆ ಹಿಟ್ಟಿನ ಹದಕ್ಕಿಂತ ತೆಳ್ಳಗಿರಬೇಕು ಹಾಗೆ ನೀರು ದೋಸೆಗಿಂತ ಸ್ವಲ್ಪ ದಪ್ಪಗಿರಬೇಕು ಈಗ ಇದು ಸ್ವಲ್ಪ ದಪ್ಪ ಜಾಸ್ತಿ ಇದೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಹದ ಮಾಡಿಕೊಳ್ಬೇಕು ಇದೀಗ ಸರಿಯಾದ ಹಿಟ್ಟಿನ ಹದ ಇಷ್ಟು ದಪ್ಪಗಿರಬೇಕು ನೋಡಿ ಈ ದೋಸೆಗೆ ಓಡ್ ದೋಸೆ ಅನ್ನೋ ಹೆಸರು ಬಂದಿದ್ದು ಇದಕ್ಕೆ ಉಪಯೋಗಿಸುವ ಕಾವಲಿಯಿಂದಾಗಿ ಇದು ಸ್ಪೆಷಲ್ ಮಣ್ಣಿನ ಕಾವಲಿ ಇದು ನೋಡಿ ಮಧ್ಯದಲ್ಲಿ ಹಳ್ಳವಾಗಿದ್ದು ಕಾನ್ಕೇವ್ ಶೇಪ್ ಅನ್ನ ಹೊಂದಿದೆ ಈ ತವವನ್ನ ಈ ದೋಸೆಗಾಗಿ ಉಪಯೋಗಿಸ್ತಾರೆ ಇದನ್ನ ಮೀಡಿಯಂ ಉರಿಯಲ್ಲಿ ಬಿಸಿಯಾಗಲಿಕ್ಕೆ ಇಟ್ಕೊಳ್ಬೇಕು ಹಾಗೂ ಈ ತವಕ್ಕೆ ಯಾವುದೇ ಎಣ್ಣೆ ಹಚ್ಚುವ ಅವಶ್ಯಕತೆ ಇರುವುದಿಲ್ಲ ಒಮ್ಮೆ ಕಾವಲಿ ಬಿಸಿಯಾದ ನಂತರ ಒಂದರಿಂದ ಎರಡು ಸೌಟಿನಷ್ಟು ಹಿಟ್ಟನ್ನು ಮಧ್ಯಕ್ಕೆ ಸುರುವಿಕೊಳ್ಳಿ ಇದನ್ನು ಹರಡೋದೇನು ಬೇಡ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದೇ ಬದಿ ಬೇಯಿಸ್ಕೊಳ್ಳಿ ನಿಧಾನವಾಗಿ ಇದನ್ನು ಈ ರೀತಿ ಎಬ್ಬಿಸ್ಕೊಳ್ಬೇಕು ಈಗ ನೋಡಿ ಮೃದುವಾದ ಕಣ್ಕಣ್ಣಾದ ದೋಸೆ ರೆಡಿಯಾಯಿತು ತುಂಬಾನೇ ಮೃದುವಾಗಿರುತ್ತೆ ಈ ದೋಸೆ ಮತ್ತೊಂದು ಬಾರಿ ದೋಸೆ ಮಾಡಬೇಕಿದ್ರೆ ಪುನಃ ಎಣ್ಣೆ ಹಚ್ಚೋದು ಬೇಡ ಒದ್ದೆ ಬಟ್ಟೆಯಲ್ಲಿ ತವವನ್ನು ಕ್ಲೀನ್ ಮಾಡಿದ್ರೆ ಸಾಕು ಈ ರೀತಿ ಕ್ಲೀನ್ ಮಾಡಿಕೊಂಡು ಹಿಟ್ಟನ್ನು ಹಾಕೊಳ್ಳಿ ಸಾಮಾನ್ಯವಾಗಿ ಇದನ್ನ ತೆಂಗಿನ ಹಾಲು ಅಥವಾ ಕಾಯಿ ಹಾಲು ಅಂತ ಹೇಳ್ತೇವೆ ಸಿಹಿ ಕಾಯಿ ಹಾಲಿನ ಜೊತೆ ಇದನ್ನ ಸವಿತಾರೆ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ನಿಮಗೆ ಬೇಕಾಗಿರೋ ಚಟ್ನಿ ಅಥವಾ ಸಾಂಬಾರನ ಜೊತೆ ಇದನ್ನು ಸವಿಬೋದು ಅತ್ಯಂತ ಆರೋಗ್ಯಕರವಾದ ಸಿರಿಧಾನ್ಯದ ಓಡು ದೋಸೆ ತಯಾರಾಯಿತು ಸ್ನೇಹಿತರೆ ಸಾತ್ವಿಕ ಜೀವನದಿಂದ ಉತ್ತಮ ಆರೋಗ್ಯ ನೆಮ್ಮದಿಯ ಜೀವನ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು